ಸರ್ಕಾರಕ್ಕೆ ಕಾಂತರಾಜು ಸಮಿತಿಯ ವರದಿ ಸಲ್ಲಿಸಬೇಕಿರುವ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಅಧಿಕಾರ ಅವಧಿಯನ್ನು ಸಿಎಂ ಸಿದ್ದರಾಮಯ್ಯ ವಿಸ್ತರಣೆ ಮಾಡಿದ್ದಾರೆ. ಸರ್ಕಾರಕ್ಕೆ ವರದಿ ಸಲ್ಲಿಸುವವರೆಗೆ ಸೇವೆಯಲ್ಲಿ ಮುಂದುವರಿಯಲು ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಸರ್, ನವೆಂಬರ್ 24ನೇ ತಾರೀಕು ಒಳಗೆ ವರದಿಯನ್ನು ಕೊಡ್ತೀವಿ ಅಂತ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ರು. ಈಗ ಮೂಲ ವರದಿನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಏನಾದರೂ ಪ್ರಯತ್ನ ಇದರ ಬಗ್ಗೆ ಚರ್ಚೆ ಮಾಡುವ ಪೂರ್ವದಲ್ಲಿ ನೀವು ಯಾವ ಉದ್ದೇಶಕ್ಕೆ ಈ ಸಮಿತಿಯನ್ನು ನೇಮಕ ಮಾಡಿದ್ರಿ, ಆಯೋಗವನ್ನು ನೇಮಕ ಮಾಡಿದ್ರಿ? ನಿಮ್ಮ ಮೂಗಿನ ನೇರಕ್ಕೆ, ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ವರದಿ ಬರಬೇಕು ಅಂತ ಆ ಮೂಲ ಪ್ರತಿ ಅಥವಾ ವರದಿಯ ಒಟ್ಟು ಸಾರಾಂಶ ನೀವೊಂದು ಕೋರ್ಟ್ ಜಜ್ಮೆಂಟ್ಗಳನ್ನ ನೀವು ನೋಡಿರ್ಬೋದು. ಪೂರ್ತಿ ಇಡೀ ಆ ಬಾಡಿ ಟೆಕ್ಸ್ಟಲ್ಲಿ ಏನೇನು ಆಯಿತು ಅಂತೆಲ್ಲ ಹೇಳ್ತಾರೆ. ಕೊನೆಗೆ ಜಜ್ಮೆಂಟ್ ಅಂತ ಇರುತ್ತೆ. ಆ ಜಜ್ಮೆಂಟ್ ಏನು ಹೇಳುತ್ತೆ ಅಂದರೆ, ಒಟ್ಟಾರೆ ಆ ಪ್ರಕರಣಕ್ಕೆ ಒಂದು ಡೈರೆಕ್ಷನ್, ಒಂದು ಅಂತಿಮ ಮುದ್ರೆ ಕೊಡುತ್ತೆ. ಈಗ ನಾಪತ್ತೆ ಆಗಿರೋದು ಏನು ಗೊತ್ತಾ, ಕಾಂತರಾಜು ಇಡೀ ವರದಿಯನ್ನು ಸಿದ್ಧಪಡಿಸಿದಂಥ ಕಾಂತರಾಜು, ನ್ಯಾಯಮೂರ್ತಿ ಕಾಂತರಾಜು ಅವರು ಬರೆದಿದ್ದಾರೆ. ಅದರಲ್ಲಿ ಏನು ಬರೆದಿದ್ದಾರೆ, ಯಾವ ಈ ವರದಿಯ ಒಟ್ಟಾರೆ ಸಾರಾಂಶ ಏನು ಅಂತ. ಆ ಸಾರಾಂಶ ಏನು ಅಂತ ಗೊತ್ತಾಗ್ಬಿಟ್ರೆ ಇದರ ಹಣೆ ಬರ ಏನು, ಯಾವ ಉದ್ದೇಶಕ್ಕೆ ಮಾಡಿದ್ದು, ಉದ್ದೇಶಕ್ಕೆ ಮಾಡಿದ್ದು, ದುರುದ್ದೇಶಕ್ಕೆ ಮಾಡಿದ್ದು, ಇವೆಲ್ಲವೂ ಸ್ಪಷ್ಟ ಆಗಿಬಿಡುತ್ತೆ. ಅದು ನಾಪತ್ತೆ ಆಗಿದೆ ಅಂದರೆ ಅದರ ಅರ್ಥ ಜಾತಿ ಗಣತಿಗೆ ಸಂಬಂಧಪಟ್ಟಂತಹ ಚರ್ಚೆ ನಿಮಗೆ ಬೇಕು, ಆ ವಿವಾದ ಬೇಕು. ಅದನ್ನು ಓದೋದಕ್ಕೆ ನಿಮಗೆ ವರ್ಷಾನುಗಟ್ಟಲೆ ಬೇಕು ಸಮಯ. 150 ಕೋಟಿ ರೂಪಾಯಿನ ಖರ್ಚು ಮಾಡಿ ತಯಾರು ಮಾಡಿದಂಥ ವರದಿ, ಅದರ ವಾಲ್ಯೂಮನಸ್ ಯಾವ ಥರ, ಅದರ ವಾಲ್ಯೂಮ್ ಹೇಗಿರ್ಬೋದು ಅಂತ ನಿಮ್ಗೆ ಅಂದಾಜಾಗತ್ತೆ. ಅದನ್ನು ನೀವು ಒಂದೋ ಎರಡೋ ದಿನದಲ್ಲಿ ಓದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರು ಸಾರಾಂಶ ರೂಪದಲ್ಲಿ ಅದಕ್ಕೊಂದು ಶರ ಬರೆದಿದ್ರು ಅಂತ ಅದರ ಅರ್ಥ. ಅದು ನಾಪತ್ತೆ ಆಗಿದೆ. ನೀವು ಇಡೀ ವರದಿ ನಾಪತ್ತೆ ಮಾಡಬೇಕು ಅಂದರೆ ಅದಕ್ಕೆ ನೀವು ಹಲವು ಲಾರಿಗಳನ್ನು ತರಬೇಕು. ಈಗ ಅದರ ಸಾರಾಂಶ, ತೀರ್ಪು, ಆ ವರದಿಯ ತೀರ್ಪು, ಅದರ ಜಿಸ್ಟು, ತಿರುಳು, ಅದು ಈಗ ನಾಪತ್ತೆ ಆಗಿರೋದು ಅಂತ ಅಂದರೆ ಅದು ಯಾವ ಸಂದೇಶವನ್ನು ಕೊಡುತ್ತೆ ಅದು ಬೇಡ, ನಮಗೆ ಆ ವರದಿ ಬೇಕು, ಆ ವರದಿ ಹಿನ್ನೆಲೆ ಜಾತಿಯ ರಾಜಕಾರಣ ಬೇಕು, ಇವೆಲ್ಲವೂ ಬೇಕು ಅಂತ. ಕಾಂತರಾಜು ವರದಿ ನೇಮಕ ಆಗಿದ್ದೇ ರಾಜಕೀಯ ಉದ್ದೇಶಕ್ಕೋಸ್ಕರ ಅಂತ. ಯಾವ ರಾಜಕೀಯ ಉದ್ದೇಶಕ್ಕೋಸ್ಕರ, ಯಾವಾಗ ಅದರ ನೇಮಕ ಆಯಿತು, ಮಾಡಿದವ್ರು ಯಾರು, ಸಿದ್ದರಾಮಯ್ಯನವರು ಯಾಕೆ ಮಾಡಿದ್ರು, ಇದನ್ನೆಲ್ಲವನ್ನು ನಾವು ನೋಡಬೇಕಾಗತ್ತೆ. ಕಾಂತರಾಜು ವರದಿ ನೇಮಕ ಆಗಿದ್ದು 2015ರಲ್ಲಿ. 150 ಕೋಟಿ ರೂಪಾಯಿ ಅದಕ್ಕೆ ವೆಚ್ಚ ಆಗಿದೆ. ಎರಡು ವರ್ಷ ಸಮಯವನ್ನು ತೆಗೆದುಕೊಂಡಿದ್ದಾರೆ. ನನ್ನ ದೃಷ್ಟಿಯಲ್ಲಿ 2 ವರ್ಷದಲ್ಲಿ ಆಯೋಗಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಎಷ್ಟು ಮನೆಗಳಿಗೆ ಹೋಗಿದ್ದಾರೆ, ಯಾರ್ಯಾರು ಮನೆಗಳಿಗೆ ಹೋಗಿದ್ದಾರೆ, ಹೇಗೆ ಮಾಹಿತಿಯನ್ನು ಇವರು ಕಲೆ ಹಾಕಿದ್ದಾರೆ, ಪಂಚಾಯತಿಗೆ ಒಬ್ಬರೋ ಇಬ್ಬರೋ ನೇಮಕ ಆಗಿ, ಒಬ್ಬರು ನೇಮಕ ಮಾಡಿ ಇಡೀ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಮನೆಗಳಿಗೂ ಹೋಗಿ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ನಿಮಗೆ ಎಷ್ಟು ದಿವಸ ಬೇಕು? ನಮ್ಮ ಮನೆಗೆ ಬಂದಿದ್ದೀರಾ ಇಲ್ಲ, ನಿಮ್ಮ ಮನೆಗೆ ಬಂದಿದ್ದೀರಾ ಇಲ್ಲ, ಅವ್ರ ಮನೆಗೆ ಬಂದಿದ್ದೀರಾ ಇಲ್ಲ. ಇದನ್ನು ರಾಜಕಾರಣಿಗಳು ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ, ನಮ್ಮ ಯಾರು ಮನೆಗಳಿಗೂ ಬಂದಿಲ್ಲ ಅಂದರೆ ಹಾಗಿದ್ದರೆ ಇವರು ಹೋಗಿದ್ದೆ ಎಲ್ಲಿಗೆ? ಈ ವರದಿಯ ವಾಸ್ತವಿಕತೆ ಏನು ಹಾಗಿದ್ರೆ, ಈ ಪ್ರಶ್ನೆನ ಕೇಳ್ತಾ ಇದ್ದರೆ ಇದು ವೈಜ್ಞಾನಿಕವಾಗಿ ಇದೆಯಾ, ಈ ವರದಿಯ ಮಾಹಿತಿ ಡೇಟಾ ಇದು ವೈಜ್ಞಾನಿಕವಾಗಿ ಇದೆಯಾ, ವಾಸ್ತವಿಕ ಆಧಾರದಲ್ಲಿ ಇದು ವರದಿಯನ್ನು ತಯಾರು ಮಾಡೋದಕ್ಕೆ ಆಗಿದೆಯಾ, ಸಾಧ್ಯ ಆಗಿದೆಯಾ ಅನ್ನೋದು ಈಗ ಎಲ್ಲರ ಅನುಮಾನಕ್ಕೆ ಕಾರಣ ಆಗಿರೋದು. ಅದಕ್ಕೆ ಮೆಂಬರ್ ಸೆಕ್ರೆಟರಿ ಸಹಿಯೂ ಇಲ್ಲ, ಆ ಜಜ್ಮೆಂಟ್ ಏನು ಬರೆದಿದ್ರಲ್ಲ ಕಾಂತರಾಜು, ಆ ಪ್ರತಿಯೂ ಇಲ್ಲ. ಇರೋದು ಅದೇನೋ ಡೇಟಾ ಕಲೆ ಹಾಕಿದ್ದೀವಿ ಅಂತ ಅದು ಮಾತ್ರ ಇರೋದು. ಈಗ ನನಗೆ ಅಚ್ಚರಿ ಆಗೋದು, ಜಯಪ್ರಕಾಶ್ ಹೆಗಡೆ ಅವರು ಹೇಳ್ತಾರೆ ಸಹಿ ಹಾಕಿರೋ ಪ್ರತಿ ಬೇಕಿಲ್ಲ, ಮೂಲ ಪ್ರತಿ ಬೇಕಿಲ್ಲ,
ಎಲ್ಲ ಡಿಸಿಗಳ ಬಳಿ ಮಾಹಿತಿ ಇದೆಯಂತೆ. ಮತ್ತೆ ಅದನ್ನು ಬೇಕಾದ್ರೆ ಕಲೆ ಹಾಕಬೇಕು, ಇನ್ನೊಬ್ಬರನ್ನು ನೇಮಕ ಮಾಡಬೇಕು, ಅಥವಾ ಜಯಪ್ರಕಾಶ್ ಹೆಗಡೆಯವರ ಅವಧಿಯನ್ನು ಮತ್ತೆ 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 ಮುಂದುವರಿಸಬೇಕು. ಹಾಗಾದರೆ ಜಯಪ್ರಕಾಶ್ ಹೆಗಡೆಯವರು ಕಾಂತರಾಜು ಆಯೋಗ ಅಥವಾ ಕಾಂತರಾಜು ಅವರು ಮಾಡಿದ ಕೆಲಸವನ್ನು ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಿದ್ದಾರೆ ಇವರು, ಎರಡು ಮೂರು ವರ್ಷ ಕೂತ್ಕೊಂಡು ಈ ಕೆಲಸ ಮಾಡಿದ್ರ, ಅದಕ್ಕೋಸ್ಕರ ಇವತ್ತು ಅವ್ರನ್ನ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರ? ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಎಕ್ಸ್ಟೆನ್ಷನ್ ಕೊಟ್ಟರು? ಇವೆಲ್ಲವೂ ಕೂಡ ಈಗ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಅಂತ. ಸೊ ಹಾಗಾಗಿ ಯಾವ ಸಮುದಾಯಗಳು ರಾಜಕೀಯವಾಗಿ ನಿರ್ಣಾಯಕ ಆಗಬೇಕು ಅಂತ ನನ್ನ ಮನಸ್ಸಿನಲ್ಲಿತ್ತೋ ಅಥವಾ ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿತ್ತೋ ಆ ಪ್ರಕಾರ ಈ ಸಮಿತಿ ವರದಿ ಕೊಡೋಕ್ಕೆ ಹೊರಟಿದೆ ಅನ್ನೋದು ಲಿಂಗಾಯತ, ಒಕ್ಕಲಿಗ ಮತ್ತು ಬೇರೆ ಬೇರೆ ಸಮುದಾಯಗಳ ಚಿಂತೆಗೆ ಕಾರಣ ಆಗಿದೆ. ಕುರುಬರು, ಅಲ್ಪಸಂಖ್ಯಾತರು ಮತ್ತು ಇತರೆ ಕೆಲವು ಸಮುದಾಯಗಳು ಸೇರಿದ್ರೆ ಅವರು ಅತಿ ಹೆಚ್ಚು ಪ್ರಮಾಣದಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದು ಎಂಥವ್ರನ್ನು ನಿದ್ದೆಗೆಡಿಸುತ್ತೆ. ಮತ್ತು ಇದು ಎಂಥ ರಾಜಕೀಯ ಸ್ಥಿತ್ಯಂತರಕ್ಕೆ ಕರ್ನಾಟಕದಲ್ಲಿ ಕಾರಣ ಆಗಬಹುದು ಅನ್ನುವ ಆತಂಕವನ್ನು ಕೂಡ ಹುಟ್ಟಿಸುತ್ತೆ. ಸೊ ಈ ಕಾರಣಕ್ಕೋಸ್ಕರ ಈಗ ರಾಜಕೀಯ ಜಿಜ್ಞಾಸೆ, ರಾಜಕೀಯ ವಾದ ವಿವಾದ, ಪರ ವಿರೋಧ ಇವೆಲ್ಲವೂ ಕೂಡ ಈಗ ನಡೀತಾ ಇರೋದು. ಸೊ ಇದಕ್ಕೆ ಯಾರ್ಯಾರು ಮುಂದೆ ಏನು ಹೇಳಿದ್ರು, ಯಾರ್ಯಾರಿಗೆ ಎಂಥ ಸಂಕಷ್ಟವನ್ನು ಇದು ತಂದಿಟ್ಟಿದೆ? ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.